ಹಲೋ ನಮಸ್ಕಾರ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಈಗಾಗಲೇ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್ ನಿರಂತರವಾಗಿ ನಮ್ಮ ಎಲ್ಲ ವಿಡಿಯೋಗಳ ಮೂಲಕ ನಮ್ಮ ಕ್ಲಾಸ್ಗಳ ಮೂಲಕ ಮತ್ತು ನಮ್ಮ ಪ್ರಕಟಣೆಗಳ ಮೂಲಕ ಹಾಗೂ ನಮ್ಮ ಪುಸ್ತಕ ಮಾಸಪತ್ರಿಕೆ ಸೇರಿದಂತೆ ಹಲವಾರು ವಿಶೇಷ ಪ್ರಯತ್ನಗಳ ಮೂಲಕ ಎಲ್ಲ ಸ್ಪರ್ಧಾರ್ಥಿಗಳನ್ನು ತಲುಪುವಂಥ ಸಕಾರ ಹಾಗೂ ಪಾರದರ್ಶಕ ಪ್ರಯತ್ನವನ್ನು ಮಾಡ್ತಾ ಇದೆ ಹಾಗೂ ಆ ನಿಟ್ಟಿನಲ್ಲಿ ನಮ್ಮ ಹೆಮ್ಮೆಯ ಪ್ರಕಾಶನದಿಂದ ಪ್ರಕಟವಾಗಿರ್ತಕ್ಕಂಥ ಸ್ಪರ್ಧಾ ಸ್ಫೂರ್ತಿ ಅಕ್ಟೋಬರ್ನ ಸಂಚಿಕೆ ಈಗ ಹೊರಬಂದಿದೆ ಹಾಗಿದ್ರೆ ಈ ತಿಂಗಳ ಅಕ್ಟೋಬರ್ನ ಸಂಚಿಕೆಯ ವಿಶೇಷ ಏನು ಏನೆಲ್ಲ ಸ್ಫೂರ್ತಿ ಒಳಗೊಂಡಿದೆ ಅನ್ನೋ ಕುರಿತಾಗಿ ನಿಮಗೆ ಮಾಹಿತಿಯನ್ನು ಒದಗಿಸ್ತಾ ಇದ್ದೇವೆ ಬನ್ನಿ ಹಾಗಿದ್ರೆ ಅಕ್ಟೋಬರ್ನ ಸ್ಪೆಷಲ್ ಏನಿದೆ ಅನ್ನೋದನ್ನು ನೋಡೋಣ ಐ ಎಸ್ ಪೂರ್ವಭಾವಿ ಪರೀಕ್ಷಾ ವಿಶೇಷ ನಮ್ಮ ಈ ಸ್ಫೂರ್ತಿಯಲ್ಲಿ ಪ್ರಕಟ ಆಗಿದೆ ಅಂತಿಮ ಹಂತದ ಸಿದ್ಧತೆಯ ಕುರಿತಾಗಿ ಎರಡು ಸಾವಿರದ ಇಪ್ಪತ್ತರ ಯು ಪಿ ಎಸ್ ಸಿ ನಾಗರಿಕ ಸೇವಾ ಪರೀಕ್ಷೆಯ ಸಾಧಕರ ಪರಿಚಯ ಶುಭಂ ಕುಮಾರ್ ಜಾಗೃತಿ ಅವಸ್ಥಿ ಅಂಕಿತಾ ಜೈನ್ ಅವರ ಕುರಿತಾಗಿ ಸೇರಿದಂತೆ ಇನ್ನೂ ಹಲವಾರು ರ್ಯಾಂಕನ್ನು ಪಡೆದಂತಹ ವಿಶೇಷ ಸಾಧಕರ ಕುರಿತಾದ ಪರಿಚಯ ನಿಮಗೆ ಇಲ್ಲಿ ಲಭ್ಯ ಇರುತ್ತೆ ಜೊತೆಗೆ ಕೆ ಎಸ್ ಪಿ ಎಸ್ ಐ ಪಿ ಸಿ ಹಾಗೂ ಗ್ರೂಪ್ ಸಿ ಇತ್ಯಾದಿ ಪರೀಕ್ಷೆಗಳಿಗಾಗಿ ಅಧ್ಯಯನ ಸಾಮಗ್ರಿ ನಿಮಗೆ ಲಭ್ಯ ಇದೆ ಜೊತೆಗೆ ಎಸ್ ಡಿ ಎ ಕಿ ಆನ್ಸರ್ ಈ ಪರೀಕ್ಷೆಯಲ್ಲಿ ಶೇಕಡ ಎಪ್ಪತ್ತೈದರಷ್ಟು ಸ್ಪರ್ಧಾಸ್ಫೂರ್ತಿಯಿಂದ ಪ್ರಕಟವಾದಂಥ ಪ್ರಶ್ನೆಗಳು ಬಂದಿದೆ ಅನ್ನೋದು ಇನ್ನೊಂದು ವಿಶೇಷ ಅನ್ನುವಂಥದ್ದು ಜೊತೆಗೆ ಸೆಪ್ಟೆಂಬರ್ ಹತ್ತೊಂಬತ್ತರಂದು ನಡೆದಂಥ ಎಸ್ ಡಿ ಎ ಪರೀಕ್ಷೆ ಇಲಾಖೆ ಪ್ರಕಟಿಸಿದಂಥ ಉತ್ತರಗಳನ್ನು ಕೂಡ ನಾವು ಈ ಪತ್ರಿಕೆಯಲ್ಲಿ ಕೊಡ್ತಾ ಇದ್ದೇವೆ ಹಾಗಾಗಿ ಐ ಎ ಎಸ್ ಪೂರ್ವಭಾವಿ ಪರೀಕ್ಷಾ ವಿಶೇಷವೂ ಕೂಡ ನಿಮಗಾಗಿ ಪ್ರಕಟ ಆಗ್ತಾ ಇದೆ ಹಾಗೂ ರಾಜ್ಯ ರಾಷ್ಟ್ರ ಹಾಗೂ ಅಂತಾರಾಷ್ಟ್ರೀಯ ಪ್ರಚಲಿತ ವಿದ್ಯಮಾನದ ಘಟನೆಗಳ ಕುರಿತಾಗಿ ನಿಮಗೆ ಮಾಹಿತಿ ಒದಗಿಸ್ತಾ ಇದ್ದಾವೆ ಹಾಗಿದ್ರೆ ಅಕ್ಟೋಬರ್ನ ಸ್ಫೂರ್ತಿ ಈ ಎಲ್ಲ ವಿಶೇಷಗಳನ್ನು ಒಳಗೊಂಡಿದೆ ಮತ್ತು ಈಗಾಗಲೇ ರಾಜ್ಯದ ಎಲ್ಲ ಪುಸ್ತಕ ಮಳಿಗೆಯಲ್ಲಿ ಸ್ಫೂರ್ತಿ ಲಭ್ಯ ಇದೆ ಮತ್ತು ಫೋನ್ ಮೂಲಕ ಆರ್ಡರ್ ಮಾಡಿ ಪೋಸ್ಟ್ ಮೂಲಕ ಪುಸ್ತಕವನ್ನು ತರಿಸಬೇಕು ಅಂತ ಬಯಸುವಂಥ ವಿದ್ಯಾರ್ಥಿಗಳಿಗಾಗಿ ಸಂಖ್ಯೆ ಹೀಗಿದೆ ಡಬಲ್ ನೈನ್ ಏಟ್ ಜೀರೋ ಡಬಲ್ ಫೈವ್ ಟೂ ಜೀರೋ ಏಟ್ ಟು ಅಥವಾ ಏಟ್ ತ್ರೀ ಸಂಖ್ಯೆಗೆ ಕರೆ ಮಾಡಿ ನೀವು ನಿಮ್ಮ ಆರ್ಡ್ರನ್ನು ಪ್ಲೇಸ್ ಮಾಡಬಹುದು ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ ಹತ್ತರಿಂದ ಸಂಜೆ ಆರು ಮೂವತ್ತರವರೆಗೆ ಕಾಲ್ ಮಾಡಿ ನಿಮ್ಮ ಆರ್ಡ್ರನ್ನು ಪ್ಲೇಸ್ ಮಾಡಿ ರವಿವಾರ ಬೆಳಿಗ್ಗೆ ಹತ್ತರಿಂದ ಮಧ್ಯಾಹ್ನ ಎರಡು ಗಂಟೆಯವರೆಗೆ ನಿಮಗೆ ಫೋನ್ ಮಾಡಿ ಆರ್ಡ್ರನ್ನು ಪ್ಲೇಸ್ ಮಾಡುವಂಥ ಅವಕಾಶ ಇರ್ತದೆ ಹಾಗಿದ್ರೆ ಹಲವು ವಿಶೇಷಗಳೊಂದಿಗೆ ನಿಮಗಾಗಿ ತಯಾರಾಗಿರ್ತಕ್ಕಂಥ ಸ್ಪರ್ಧಾಸ್ಫೂರ್ತಿಯನ್ನು ಕೊಂಡು ಓದೋದನ್ನು ಮರಿಬೇಡಿ ನಿಮ್ಮ ಅಭಿಪ್ರಾಯವನ್ನು ತಪ್ಪದೇ ನಮ್ಮ ಕಮೆಂಟ್ ಸೆಕ್ಷನ್ಗೆ ತಿಳಿಸಿ ಧನ್ಯವಾದಗಳು